महाराष्ट्र राजकारण के इवत्तादरू स्पष्ट चित्रण सिगबहुदा आ ओंदु निरीक्षेयल्ले महाराष्ट्रद जनते इद्दारे इदेल्लदर मध्ये इवत्तु मध्याह्न 12 गंटेगे एकनाथ शिंदे मीटिंग अन्नु करेदिद्दारे ಇಂದು ಮಧ್ಯಾಹ್ನ 12 ಗಂಟೆಗೆ ಏಕನಾಥ ಶಿಂಧೆ ಮೀಟಿಂಗ್ ಅನ್ನು ಕರೆದಿದ್ದಾರೆ ಬಂಡಾಯ ನಾಯಕರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ಏಕನಾಥ ಶಿಂಧೆ ಈಗ 16 ಶಾಸಕರಿಗೆ ನೋಟಿಸ್ ಅನ್ನು ನೀಡಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಂಧೆ ಸಭೆಯನ್ನು ಕರೆದಿರತಕ್ಕಂತದಂತೆ ಮುಂದಿನ ಹೆಜ್ಜೆಯ ಕುರಿತು ಬಂಡಾಯ ನಾಯಕರೊಂದಿಗೆ ಸಭೆಯನ್ನು ನಡೆಸುತ್ತಾರೆ ಏಕನಾಥ ಶಿಂಧೆ ಕಳೆದ ರಾತ್ರಿ ಕಾನೂನು ಕ್ರಮದ ಹೋರಾಟದ ಬಗ್ಗೆ ಚರ್ಚೆನ ನಡೆಸಲಾಯಿತಂತೆ ಸೋ ಹಾಗಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ಅನರ್ಹತೆ ಪ್ರಶ್ನಿಸಿ ಕಾನೂನು ಅಭಿಪ್ರಾಯವನ್ನು ಶಿಂಧೆಯವರು ಕೇಳಿದ್ದಾರೆ ಈ ಕುರಿತು ಇವತ್ತು 16 ಶಾಸಕರೊಂದಿಗೆ ಶಿಂಧೆ ಮೀಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ 12 ಗಂಟೆಗೆ ಈ ಒಂದು ಸಭೆ ಆರಂಭವಾಗುತ್ತೆ ಈಗ 16 ಜನ ಶಾಸಕರಿಗೆ ಡೆಪ್ಯೂಟಿ ಸ್ಪೀಕರ್ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ ಈ ಒಂದು ನೋಟಿಸ್ ನಲ್ಲಿ ಅನರ್ಹತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೋ ಅವರಿಗೆ ಆತ್ಮಸ್ಥೈರ್ಯವನ್ನ ಆತ್ಮಬಲವನ್ನ ತುಂಬಬೇಕು ಯಾಕಂದ್ರೆ ಅವರು ಸಹಜವಾಗಿ ಅವರು ಸ್ವಲ್ಪ ಭಯಕ್ಕೆ ಒಳಗಾಗಿರ್ತಾರೆ ಹಾಗಾಗಿ 16 ಜನ ಶಾಸಕರ ಜೊತೆ ಇವತ್ತು ಏಕನಾಥ ಶಿಂಧೆ ಸಭೆಯನ್ನು ನಡೆಸುತ್ತಾರೆ ಕಾನೂನು ಹೋರಾಟ ಯಾವ ರೀತಿಗೆ ಮಾಡಬೇಕು ಅಂತ ಆಲ್ರೆಡಿ ಏಕನಾಥ ಶಿಂಧೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಒಂದು ವೇಳೆ ನಮ್ಮ ವಿರುದ್ಧ ಅನರ್ಹತೆ ಅನ್ನೋ ಅಸ್ತ್ರವನ್ನು ಬಳಸಿದ್ರೆ ಅದಕ್ಕೆ ಪ್ರತ್ಯಸ್ತ್ರವನ್ನು ಹೂಡಲಿಕ್ಕೆ ನಮಗೆ ಗೊತ್ತಿದೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಡೈರೆಕ್ಟ್ ಆಗಿ ಅಂತ ಹೇಳಿದರು ಸೊ ಬಹುಶಃ ಇವತ್ತಿನ ಸಭೆಯಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೋದು ಒಂದು ನಿರ್ಧಾರ ಪ್ರಕಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಕೇವಲ 16 ಜನ ಶಾಸಕರು ಮಾತ್ರ ಅಲ್ಲ ವೀಕ್ಷಕರೇ ಮತ್ತೆ ನಾಲ್ವರನ್ನ ಅನರ್ಹ ಮಾಡಿ ಅಂತ ನಿನ್ನೆ ಶಿವಸೇನೆ ಮತ್ತೊಂದು ಮನವಿಯನ್ನು ಮಾಡ್ಕೊಂಡಿದೆ ಅಂತ ಡೆಪ್ಯೂಟಿ ಸ್ಪೀಕರ್ಗೆ ಬಹುಶಃ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಬಹುಶಃ ಆ ರೀತಿಯಾಗಿ ಆದರೆ 20 ಮಂದಿಗೆ ಅನರ್ಹತೆಯ ಒಂದು ತೂಗುಗತಿ ನೇತಾಡಬಹುದು ಹಾಗಾಗಿ ನೋಡಬೇಕಾಗುತ್ತೆ ಇವತ್ತು ಏಕನಾಥ ಶಿಂಧೆಯವರ ನೇತೃತ್ವದಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು